ನಕಲಿ ದಾಖಲೆಯನ್ನ ಸೃಷ್ಟಿಸಿ ನಟ ದರ್ಶನ್ ಅವರ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲ ಪಡೆದು ವಂಚನೆಗೆ ಯತ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರು ಎಸಿಪಿಗೆ ಕಚೇರಿಗೆ ಆಗಮಿಸಿದ ದರ್ಶನ್ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಹಾಗಾದರೆ ಏನಿದು ಸದ್ದ ಸುದ್ದಿ ಎಲ್ಲವನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದೊಂದು ಸಣ್ಣ ವಿಚಾರ ಬ್ಲಾಕ್ ಮೇಲ್ ಅಲ್ಲವೇ ಅಲ್ಲ ಒಂದು ಡಾಕ್ಯುಮೆಂಟ್ ಆಗಿದೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ನೀವೇ ಎಲ್ಲ ಊಹಾಪೋಹಗಳನ್ನ ಮಾಡಿಕೊಳ್ಬೇಡಿ ಪೊಲೀಸರಿಗೆ ತನಿಖೆ ಮಾಡಲಿ ನಾನೊಂದು ಹೇಳೋದು ಅದು ಬೇರೆಯಾಗಿ ತಪ್ಪಾಗೋದು ಬೇಡ ಎಂದಿದ್ದಾರೆ ನಟ ದರ್ಶನ್ ನಿರ್ಮಾಪಕ ಉಮಾಪತಿ ನಾವೆಲ್ಲರೂ ಚೆನ್ನಾಗಿದ್ದೇವೆ ಕಳೆದ ತಿಂಗಳು ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಉಪಾಯಿ ಬಿಡಿಸುತ್ತಾರೆ ನಮಗೆ ಇದೊಂದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇದರ ಹೊರತಾಗಿ ನನಗೇನು ಗೊತ್ತಿಲ್ಲ ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಲಿದೆ ಅಂತ ನಟ ದರ್ಶನ್ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ನನ್ನ ದಾಖಲೆಗಳನ್ನ ತಿರುಚಿರೋದು ಗೊತ್ತಾಗಿದೆ ನನಗೆ ಮೋಸ ಮಾಡಲು ಯತ್ನಿಸಿದ್ದು ಯಾರು ಅಂತ ಗೊತ್ತಾದರೆ ಅವರನ್ನ ಖಂಡಿತ ಬಿಡಲ್ಲ ರೆಕ್ಕೆ ಅಲ್ಲ ತಲೆಯನ್ನೇ ಕಟ್ ಮಾಡುವನು ನಾನು ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ತನ್ನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಯತ್ನ ನಡೆದಿರುವ ಬಗ್ಗೆ ಮೈಸೂರಿನಲ್ಲಿ ಪೊಲೀಸ್ ಠಾಣೆಗೆ ಹಾಜರಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣದ ಬಗ್ಗೆ ನನಗೆ ಹೆಚ್ಚು ಏನು ಮಾಹಿತಿ ಇಲ್ಲ ತನಿಖೆ ನಂತರ ಎಲ್ಲವನ್ನ ತಿಳಿಸ್ತೀನಿ ಅಂದ್ರು ಇನ್ನು ನನ್ನ ದಾಖಲೆಯನ್ನ ತಿರುಚಲಾಗಿದೆ ಅಂತ ಗೊತ್ತಾಗಿದ್ದು ಒಂದು ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದಿದೆ ಬ್ಯಾಂಕ್ ಮ್ಯಾನೇಜರ್ ಅನ್ನ ಯಾರು ಪರಿಚಯ ಮಾಡಿದ್ರು ಹೇಗೆ ಪರಿಚಯ ಮಾಡಿದ್ರು ಅಂತ ಎಲ್ಲವೂ ವಿಚಾರಣೆಯಾಗಲಿದೆ ಅಂತ ತಿಳಿಸಿದ್ರು ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ನಿರ್ಮಾಪಕ ಉಮಾಪತಿ ಅವರು ಈ ಘಟನೆ ಬಗ್ಗೆ ನಮಗೆ ಒಂದು ತಿಂಗಳ ಹಿಂದೆಯೇ ಮಾಹಿತಿ ಬಂದಿದೆ ಬೆಂಗಳೂರಿನ ಜಯನಗರ ಠಾಣೆಗೆ ದೂರನ್ನ ಕೊಟ್ಟು ಆದರೆ ಮೈಸೂರಿನಲ್ಲಿ ದೂರು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ರಿಂದ ಇಲ್ಲಿ ಕೂಡ ದೂರನ್ನ ನೀಡುತ್ತೇವೆ ತನಿಖೆ ಪೂರ್ಣಗೊಂಡ ನಂತರ ಎಲ್ಲವನ್ನ ಹೇಳ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಹಾಗಾದ್ರೆ ಈ ವಿಷಯ ಯಾವ ಹಂತಕ್ಕೆ ತಲುಪುತ್ತೆ ಎಂಬುದನ್ನು ನಾವೀಗ ಕಾದು ನೋಡಬೇಕು ನೀವು ಕೂಡ ಯಾವುದೇ ಹೊಸ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋಅಪ್ ಮಾಡಿ